ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತೀಯ ಸೇನಾಪಡೆಗಳಲ್ಲಿ ಅತಿ ದೊಡ್ಡ ಬದಲಾವಣೆಗೆ ಕೇಂದ್ರ ಸರ್ಕಾರ ಕೈ ಹಾಕಿದೆ. ಇದು ತುಂಬಾ ದೊಡ್ಡ ಬದಲಾವಣೆ. ಇದರಿಂದ ತುಂಬಾ ದೀರ್ಘಕಾಲದ ಪರಿಣಾಮ ಭಾರತೀಯ ಸೇನೆಯ ಮೇಲಾಗುತ್ತೆ. ಭಾರತೀಯ ಸೇನಾಪಡೆಗಳಿಗೆ ಸಂಬಂಧಪಟ್ಟ ಹಾಗೆ, ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬಜೆಟ್ ಇರುತ್ತೆ, ದುಡ್ಡನ್ನು ಏನು ಖರ್ಚು ಮಾಡಲಾಗುತ್ತೆ, ಅದರ ಮೇಲೂ ಕೂಡ ಇದರ ಪರಿಣಾಮ ಆಗುತ್ತೆ, ಈ ನಿರ್ಧಾರದ ಪರಿಣಾಮ ಆಗುತ್ತೆ. ಜೊತೆಗೆ ಭಾರತೀಯ ಸೇನೆಯನ್ನು ಮಾಡ್ರನ್ ಸೇನೆ ಮಾಡಬೇಕು, ಮಾಡ್ರನ್ ವಾರ್ಫೇರ್ಗೆ ರೆಡಿ ಮಾಡಬೇಕು, ಆಧುನೀಕರಣಕ್ಕೆ ದುಡ್ಡನ್ನು ಖರ್ಚು ಮಾಡಬೇಕು ಅಂತ ಪ್ಲಾನ್ ನಡೆಸಿದೆಯಲ್ಲ, ಆ ಪ್ಲಾನ್ ಮೇಲೂ ಕೂಡ ಈ ನಿರ್ಧಾರ ದೊಡ್ಡ ಪರಿಣಾಮ ಬೀರುತ್ತೆ. ಹಾಗಾದರೆ ಭಾರತೀಯ ಸೇನೆಗೆ ಸಂಬಂಧಪಟ್ಟ ಹಾಗೆ ಮೂರು ಸೇನೆ, ಭೂಸೇನೆ, ವಾಯುಸೇನೆ, ನೇವಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಸರ್ಕಾರ ಕೈಗೊಳ್ತಾ ಇರುವಂತಹ ಈ ಅತಿದೊಡ್ಡ ನಿರ್ಧಾರದ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡಿತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನು ಮಸ್ತ್ಮಗ ಡಾಟ್ ಕಾಮ್ನ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ದಯವಿಟ್ಟು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ಫ್ರೆಂಡ್ಸ್, ಅಗ್ನಿಪಥ್ ಸ್ಕೀಮ್ ಅಂತ ಒಂದು ಸ್ಕೀಮನ್ನು ಭಾರತ ಸರ್ಕಾರ ಈಗ ರಕ್ಷಣಾ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ತರ್ತಾ ಇದೆ, ಆರ್ಮ್ ಫೋರ್ಸಸ್ಗೆ ಸಂಬಂಧಪಟ್ಟ ಹಾಗೆ ತರ್ತಾ ಇದೆ. ಈ ಅಗ್ನಿಪಥ್ ಸ್ಕೀಮನ್ನು ಟೂರ್ ಆಫ್ ಡ್ಯೂಟಿ ಅಂತ ಕೂಡ ಈಗ ಕರೀತಾ ಇದ್ದಾರೆ. ಇದರಲ್ಲಿ ಹೇಗಿರುತ್ತೆ ಈ ಸ್ಕೀಮ್ ಅಂತ ಹೇಳಿದ್ರೆ, ಪ್ರತಿ ವರ್ಷ 45,000 ಯಂಗ್ಸ್ಟರ್ಸನ್ನು, ಯುವ ಜನತೆಯನ್ನು, ಇವರು 17-21 ವರ್ಷದ ಏಜ್ ಗ್ರೂಪ್ ಇರಬೇಕು, 17-21 ವರ್ಷದ ಒಳಗಿನ ಏಜ್ ಗ್ರೂಪ್ನ 45,000 ಯಂಗ್ಸ್ಟರ್ಸನ್ನು ಪ್ರತಿ ವರ್ಷ ಭಾರತೀಯ ಸೇನೆಗೆ ಸೇರಿಸ್ಕೊಳ್ಳಲಾಗುತ್ತೆ. ಆದರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಮೆಥಡನ್ನು ಇಲ್ಲಿ ಫಾಲೋ ಮಾಡಲಾಗುತ್ತೆ, ಮುಂಚಿನ ಥರ ಅಲ್ಲ. 4 ವರ್ಷಗಳ ಡ್ಯೂರೇಷನ್ಗೆ ಇವ್ರನ್ನ ಮೊದಲಿಗೆ ಆಯ್ಕೆ ಮಾಡಲಾಗುತ್ತೆ, ಪರ್ಮನೆಂಟ್ ಆಗಿ ಅಲ್ಲ, 4 ವರ್ಷಗಳಿಗೆ. ಆಗ ಅವರಿಗೆ ಸೇರ್ಪಡೆಯಾದಾಗ 6 ತಿಂಗಳ ಬೇಸಿಕ್ ಟ್ರೈನಿಂಗನ್ನು ಮೊದಲಿಗೆ ಕೊಡಲಾಗುತ್ತೆ. ಆ ಸಂದರ್ಭದಲ್ಲಿ ಈ 4 ವರ್ಷಗಳ ಅವಧಿಯಲ್ಲಿ ಅವರಿಗೆ 30,000-40,000 ತನಕ ಮಂತ್ಲಿ ಸ್ಯಾಲ್ರಿ ಇರುತ್ತೆ, ಜೊತೆಗೆ ಒಂದಷ್ಟು ಅಲೋವೆನ್ಸನ್ನು ಕೂಡ, ಭತ್ಯೆಗಳನ್ನು ಕೂಡ ಕೊಡಲಾಗುತ್ತೆ. ಹಾಗಾದರೆ 4 ವರ್ಷಗಳ ನಂತರ ಈ ಅಗ್ನಿಪಥ್ ಮೂಲಕ ಜಾಯಿನ್ ಆದಂಥ ಸೈನಿಕರಿಗೆ ಏನಾಗುತ್ತೆ ಅನ್ನೋ ಪ್ರಶ್ನೆ ನಿಮಗೆ ಮೂಡಬಹುದು. ಅದರಲ್ಲಿ 25% ಜನರನ್ನು ಮಾತ್ರ, 45,000 25% ಜನರನ್ನು ಮಾತ್ರ ಅಗ್ನಿವೀರ್ಸ್ ಅಂತ ಗುರುತಿಸಿ, ಅಗ್ನಿವೀರರು ಅಂತ ಗುರುತಿಸಿ ಅವರಿಗೆ ರೆಗ್ಯುಲರ್ ಕೇಡರ್ಗೆ ಅವ್ರನ್ನ ಸೇರಿಸಲಾಗುತ್ತೆ. ರೆಗ್ಯುಲರ್ ಕೇಡರ್ ಅಥವಾ ಕಾರ್ಡರ್, ಕರೆಕ್ಟ್ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ನಾವು ನೀಡಬೇಕು ಅಂದರೆ ರೆಗ್ಯುಲರ್ ಕಾರ್ಡರ್ಗೆ ಸೇರಿಸಲಾಗುತ್ತೆ. ರೆಗ್ಯುಲರ್ ಆರ್ಮಿ ಸೋಲ್ಜರ್ಸ್ ಇರ್ತಾರಲ್ಲ, ಅಥವಾ ಏರ್ಫೋರ್ಸ್ನ ಏರ್ಮನ್ ಅಥವಾ ನೇವಿಯ ಸೇಲರ್ಸ್ ಇರ್ತಾರಲ್ಲ, ಆ ದರ್ಜೆಗೆ ಅವ್ರನ್ನ ಸೇರಿಸಲಾಗುತ್ತೆ. ಬರೀ 25% ಜನರನ್ನ ಮಾತ್ರ, ಅದು ಕೂಡ ಮೆರಿಟ್ ಆಧಾರದಲ್ಲಿ. ಅವ್ರಿಗೂ ಇಷ್ಟ ಇರಬೇಕು, ವಿಲ್ಲಿಂಗ್ನೆಸ್ ಇರಬೇಕು, ಜೊತೆಗೆ ಮೆಡಿಕಲಿ ಅವರು ಫಿಟ್ ಇರಬೇಕು, ವೈದ್ಯಕೀಯವಾಗಿ ಅವರು ಫಿಟ್ ಇರಬೇಕು. ಆ ಈ 3 ಪ್ಯಾರಾಮೀಟರನ್ನು ಬಳಸಿ 45,000 25% ಜನರನ್ನು ಮಾತ್ರ ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗಲಾಗುತ್ತೆ. ಇವರಿಗೆ ರೆಗ್ಯುಲರ್ ಸೈನಿಕರಂತೆ ಅವಾರ್ಡ್ಗೂ ಕೂಡ ಇವರು ಅರ್ಹರಿರ್ತಾರೆ, ಮೆಡಲ್ಸ್ಗಳಿಗೂ ಇವರು ಅರ್ಹರಿರ್ತಾರೆ, ಹಾಗೆ ಇನ್ಶೂರೆನ್ಸ್ಗೂ ಕೂಡ ಇವರು ಅರ್ಹರಿರ್ತಾರೆ. ಆದರೆ ಈ ಮೊದಲ 4 ವರ್ಷಗಳ ಅವಧಿ ಏನಿರುತ್ತೆ, ಈ 45,000 ಜನ ಹೋಗಿರ್ತಾರಲ್ಲ ಈ ಮೊದಲ 4 ವರ್ಷದ ಅವಧಿಗೆ, ಅವರಿಗೆ ಪೆನ್ಷನ್ ಅರ್ಹತೆ ಇರೋದಿಲ್ಲ, ಪೆನ್ಷನ್ ಅವರಿಗೆ ಕೊಡೋದಿಲ್ಲ. ಯಾರೆಲ್ಲ ಅಗ್ನಿವೀರರು ಅಂತ ಗುರುತಿಸಲ್ಪಟ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೋ 4 ವರ್ಷಗಳ ಬಳಿಕ, ಅವರಿಗೆ 15 ವರ್ಷಗಳ ಪೂರ್ಣ ಪ್ರಮಾಣದ ಸರ್ವಿಸನ್ನು ಆಫರ್ ಮಾಡಲಾಗುತ್ತೆ. ಅವರು ಪೂರ್ಣ ಪ್ರಮಾಣದಲ್ಲಿ ಭಾರತೀಯ ಸೇನೆಯಲ್ಲಿ, ನೌಕಾಪಡೆಯಲ್ಲಿ ಅಥವಾ ಏರ್ಫೋರ್ಸ್ನಲ್ಲಿ ಸರ್ವಿಸ್ ಮನ್ಗಳಾಗ್ತಾರೆ. ಫುಲ್ ಟರ್ಮ್ 15 ವರ್ಷಗಳಲ್ಲಿ ಅವ್ರಿಗೆ ಕೊಡಲಾಗುತ್ತೆ. ಹಾಗಾದರೆ ಉಳಿದಂಥ 75% ಅಗ್ನಿಪಥದಲ್ಲಿ ಬಂದವರು 25% ಮಾತ್ರ ಈ ದರ್ಜೆಗೆ ಬರ್ತಾರಂದರೆ, ಉಳಿದ 75% ಎಲ್ಲಿ ಹೋಗ್ತಾರೆ, ಅವ್ರ ಕತೆ ಏನಾಗುತ್ತೆ ಹಾಗಾದರೆ 4 ವರ್ಷ ಸರ್ವಿಸ್ ಮಾಡಿದ್ಮೇಲೆ ಅನ್ನೋ ಪ್ರಶ್ನೆ ನಿಮ್ಗೆ ಮೂಡಬಹುದು. ಅವರಿಗೆ ಸೇವಾ ನಿಧಿ ಅಂತ ದುಡ್ಡನ್ನು ಕೊಡಲಾಗುತ್ತೆ, ಒಂದಷ್ಟು, ಒಂದು 11-12 ಲಕ್ಷ ಬರಬಹುದು ಈ ಕ್ಷಣಕ್ಕೆ. ಈಗಿನ ಲೆಕ್ಕಾಚಾರದ ಪ್ರಕಾರ ಆ ಅಮೌಂಟ್, 4 ವರ್ಷಗಳ ಬಳಿಕ 11-12 ಲಕ್ಷ ಅವರಿಗೆ ದುಡ್ಡು ಬರ್ಬೋದು, ಸೇವಾ ನಿಧಿ ಅಂತ ದುಡ್ಡನ್ನು ಕೊಡಲಾಗುತ್ತೆ. ಅದರಲ್ಲಿ ಅವರು ಪ್ರತಿ ತಿಂಗಳಲ್ಲಿ ಅವರ ಸ್ಯಾಲ್ರಿಯಿಂದ ಕಟ್ಟಾಗಿ ಹೋಗಿರುತ್ತಲ್ಲ, ಆ ಕಾಂಟ್ರಿಬ್ಯೂಷನ್ ಕೂಡ ಸೇರಿರುತ್ತೆ. ಜೊತೆಗೆ ಅವರಿಗೆ ಸ್ಕಿಲ್ ಸರ್ಟಿಫಿಕೇಟ್ಗಳನ್ನು ಕೂಡ ಕೊಡಲಾಗುತ್ತೆ, ಮುಂದವರಿಗೆ ಭವಿಷ್ಯಕ್ಕೆ ಹೆಲ್ಪ್ ಆಗಲಿ ಅಂತ. ಜೊತೆಗೆ ಅವರು ತಮ್ಮ ಮುಂದಿನ ವೃತ್ತಿ ಜೀವನವನ್ನು ಕಂಡುಕೊಳ್ಳೋಕೆ ಅಥವಾ ಏನಾದರೂ ಉದ್ಯೋಗವನ್ನು ಮಾಡೋಕೆ, ಉದ್ದಿಮೆಯನ್ನು ಮಾಡೋಕೆ ಅವರಿಗೆ ಬ್ಯಾಂಕ್ ಲೋನ್ಗಳಲ್ಲೂ ಕೂಡ ಸರ್ಕಾರ ಹೆಲ್ಪ್ ಮಾಡೋ ರೀತಿಯಲ್ಲಿ ಒಂದಷ್ಟು ವ್ಯವಸ್ಥೆಯನ್ನು ಮಾಡುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಈ ಅಗ್ನಿಪಥ್ ಸ್ಕೀಮ್ ಇದೆಯಲ್ಲ, ಇದು ಆಲ್ ಇಂಡಿಯಾ ಬೇಸಿಸ್ ಇರುತ್ತೆ, ಇಡೀ ಭಾರತಕ್ಕೆ ಇದು ಅನ್ವಯ ಆಗುತ್ತೆ. ಜೊತೆಗೆ ಆಫೀಸರ್ಸ್ ಹೊರತುಪಡಿಸಿ ಉಳಿದೆಲ್ಲ ಶ್ರೇಣಿಗಳಿಗೂ ಇದು ಅನ್ವಯ ಆಗುತ್ತೆ ಅಂತ ಕೂಡ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಸರ್ಕಾರ ಈ ರೀತಿ ಯಾಕೆ ಮಾಡ್ತಾ ಇದೆ ಅನ್ನೋಂಥ ಪ್ರಶ್ನೆಯನ್ನು ನೀವೀಗ ಕೇಳಿಕೊಂಡಾಗ ಇಲ್ಲಿ ಪ್ರಮುಖವಾಗಿ 2-3 ವಿಚಾರಗಳು ಗಮನಿಸಲೇಬೇಕಾಗಿರೋದು ಬರುತ್ತೆ. ಸ್ನೇಹಿತರೆ ನೋಡಿ, ಭಾರತದ ಡಿಫೆನ್ಸ್ ಬಜೆಟ್, ರಕ್ಷಣಾ ಬಜೆಟ್ ಎಷ್ಟು ಗೊತ್ತಾ? ಈಗ 5.5 ಲಕ್ಷ ಕೋಟಿ. ಓ, ಅಷ್ಟು ದುಡ್ಡು ನಾವು ಸೇನೆ ಮೇಲೆ ಖರ್ಚು ಮಾಡ್ತೀವ, ಒಳ್ಳೊಳ್ಳೆ ಶಸ್ತ್ರಾಸ್ತ್ರ ನಾವು ತೊಗೊಳ್ತಿರ್ಬೋದಲ್ಲ. ಹಾಗಾದರೆ ನಿಮ್ಮ ಕಲ್ಪನೆ ತಪ್ಪು. ಯಾಕಂತ ಹೇಳಿದ್ರೆ ಇದರಲ್ಲಿ 1/2 ಹೆಚ್ಚು
5.25 ಲಕ್ಷ ಕೋಟಿಯಲ್ಲಿ ಅರ್ಧಕ್ಕಿಂತ ಹೆಚ್ಚು ನಮ್ಮ ದೊಡ್ಡ ಸೇನಾಪಡೆ ಇದೆಯಲ್ಲ, ನಮ್ಮ ಸೇನಾಪಡೆಗಳು ಸುಮಾರು 14 ಲಕ್ಷಕ್ಕೂ ಅಧಿಕ ಸಿಬ್ಬಂದಿಯನ್ನು ಹೊಂದಿವೆ. ಈ 14 ಲಕ್ಷಕ್ಕೂ ಅಧಿಕ ಸಿಬ್ಬಂದಿಗೆ ಸ್ಯಾಲ್ರಿ ಮತ್ತು ಪೆನ್ಷನ್, ರಿಟೈರ್ ಆಗಿರೋರು ಕೂಡ ತುಂಬ ಜನ ಇದ್ದಾರೆ. ಈಗಿರೋರಿಗೆ ಸ್ಯಾಲ್ರಿ, ರಿಟೈರ್ ಆಗಿರೋರಿಗೆ ಪೆನ್ಷನ್, ಇಷ್ಟನ್ನ ಕೊಡೋಕೇನೆ ಅರ್ಧಕ್ಕೂ ಅಧಿಕ ಬಜೆಟ್ ಖಾಲಿ ಆಗ್ತಾ ಇದೆ. ಇದರ ಪರಿಣಾಮ ಏನಾಗ್ತಾ ಇದೆ, ಸೇನೆಯನ್ನು ಮಾಡರ್ನೈಸೇಷನ್ ಮಾಡಬೇಕು, ಆಧುನೀಕರಣ ಕೊಡಿಸ್ಬೇಕು, ಈಗ ಈ ಹೊಸ ಯುಗದ ಚಾಲೆಂಜ್ಗಳಿಗೆ ನಮ್ಮ ಸೇನೆ ರೆಡಿ ಆಗಿರೋ ರೀತಿ ಮಾಡಬೇಕು ಅಂತ ಪ್ಲಾನ್ ಇದೆಯಲ್ಲ, ಅದಕ್ಕೆ ದುಡ್ಡೇ ಉಳಿತಾ ಇಲ್ಲ, ದುಡ್ಡು ಸಾಕಾಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಸ್ಯಾಲ್ರಿ ಬಿಲ್ ಮತ್ತು ಪೆನ್ಷನ್ ಬಿಲ್ಲನ್ನು ಕಮ್ಮಿ ಮಾಡೋಕ್ಕೆ ಕೇಂದ್ರ ಸರ್ಕಾರ ಈ ಹೊಸ ಮಾರ್ಗವನ್ನು ಕಂಡುಹಿಡ್ಕೊಂಡಿದೆ. ಆದರೆ ಇದಕ್ಕೆ ಸಾಕಷ್ಟು ಟೀಕೆ ಟಿಪ್ಪಣಿ ಕೂಡ ಕೇಳಿಬರ್ತಾ ಇದೆ. ಸರಿಯಿಲ್ಲ ಅಂತ ಕೂಡ ಒಂದಷ್ಟು ಜನ ಹೇಳ್ತಿದ್ದಾರೆ. ಇದಕ್ಕೇನು ಕೆಲವು ಪ್ರಮುಖ ಕಾರಣಗಳನ್ನು ಕೊಡ್ತಾ ಇದ್ದಾರೆ ಅಂದರೆ, ಒಬ್ಬ ಸೈನಿಕ ಸೇನೆಗೆ ಸೇರ್ಪಡೆ ಆದ ತಕ್ಷಣ ಆತ ಫುಲ್ ಕಟ್ಟುನಿಟ್ಟಾಗಿರುವಂಥ ಒಬ್ಬ ಬಲಶಾಲಿ ಸೈನಿಕ ಆಗಿಬಿಡೋದಿಲ್ಲ. ಆತ ಸೇನೆಗೆ ಸೇರಿದ ನಂತರ ನಿರಂತರವಾಗಿ ರುಬ್ತಾರೆ ಅಂತ ಹೇಳ್ತಾರಲ್ಲ ಸಾಮಾನ್ಯ ಭಾಷೆಯಲ್ಲಿ, ಸೇನೆಗೆ ಹೋದ ತಕ್ಷಣ ಫಸ್ಟ್ ಚೆನ್ನಾಗಿ ರುಬ್ತಾರೆ, ಆಮೇಲೆ ಕಟ್ಟುಮಸ್ತಾದ ಸೈನಿಕರನ್ನು ರೆಡಿ ಮಾಡ್ತಾರೆ ಅಂತ ಹೇಳೋದು ನೀವು ಕೇಳಿರ್ತೀರಲ್ಲ. ಆ ರೀತಿ ಒಬ್ಬ ಪೂರ್ಣ ಪ್ರಮಾಣದಲ್ಲಿ ಯುದ್ಧಕ್ಕೆ ಸನ್ನದ್ಧನಾದಂತಹ ಅಥವಾ ಪೂರ್ಣ ಪ್ರಮಾಣದಲ್ಲಿ ತರಬೇತಿ ಪಡೆದಂತಹ ಸೈನಿಕ ರೆಡಿ ಆಗಬೇಕು ಅಂದರೆ ಬರೀ ಬೇಸಿಕ್ ಒಂದು 6 ತಿಂಗಳು 1 ವರ್ಷ ಸಾಕಾಗಲ್ಲ ಸ್ವಾಮಿ, 7-8 ವರ್ಷ ಬೇಕಾಗುತ್ತೆ, ಅಷ್ಟು ಟೈಮ್ ಬೇಕು ಅಂತ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೀವು 4 ವರ್ಷ ಕಾಂಟ್ರಾಕ್ಟ್ ಬೇಸಿಸಲ್ಲಿ ತಗೊಂಡು 6 ತಿಂಗಳು ಟ್ರೈನಿಂಗ್ ಕೊಟ್ಟು ಏನು ಅವ್ರ ಹತ್ರ ಏನು ಬ್ಯಾಟಲ್ ರೆಡಿ ಮಾಡ್ತೀರಾ ಅವ್ರನ್ನ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಲಾಗ್ತಾ ಇದೆ. ಜೊತೆಗೆ ಸೇನಾಪಡೆಗೆ ಸೇರೋರಿಗೆ ಮೋಟಿವೇಶನ್ ತುಂಬ ಮುಖ್ಯ, ದೇಶಭಕ್ತಿನೂ ಮುಖ್ಯ. ದೇಶಕ್ಕೋಸ್ಕರ ಎಂಥ ರಿಸ್ಕ್ ಬಂದರೂ ಫೇಸ್ ಮಾಡ್ತೀನಿ ನಾನು, ನನ್ನ ಜೀವ ಕೊಟ್ಟಾದರೂ ಕೂಡ ದೇಶವನ್ನು ಕಾಪಾಡ್ತೀನಿ ಅನ್ನುವಂತಹ ಹಾರ್ಡ್ ಮೋಟಿವೇಶನ್ ಇದೆಯಲ್ಲ ತುಂಬ ಮುಖ್ಯ. ಅದು ಪೂರ್ಣ ಪ್ರಮಾಣದ ಯೋಧರಿಗಷ್ಟೇ ಬರೋಕ್ಕೆ ಸಾಧ್ಯ. 4 ವರ್ಷಗಳ ಕಾಂಟ್ರಾಕ್ಟ್ನಲ್ಲಿ ಇಂಥವೆಲ್ಲ ಬರುತ್ತಾ ಅನ್ನುವಂಥ ಅನುಮಾನಗಳನ್ನು ಕೂಡ ಈಗ ವ್ಯಕ್ತಪಡಿಸಲಾಗ್ತಾ ಇದೆ. ಅದಕ್ಕೆ ಕೆಲವರು ಸಮಜಾಯಿಷಯನ ಕೂಡ ಕೊಡ್ತಾ ಇದ್ದಾರೆ. ಅಂತಹ ಟಾಸ್ಕ್ಗಳಿಗೆ, ಅಂತಹ ಕಾರ್ಯಾಚರಣೆಗಳಿಗೆ ಇವ್ರನ್ನ ಬಳಸಬೇಕು ಅಂತೇನು ಇಲ್ಲ, ಇವ್ರನ್ನ ಉಳಿದಂತಹ ಕಾರ್ಯಗಳಿಗೆ ಬಳಸಬಹುದು. ಭಾರತೀಯ ಸೇನೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗುತ್ತೆ, ದಿನಾ ಯುದ್ಧ ಮಾಡ್ತಿರಲ್ವಲ್ಲ, ಡೈಲಿ ಯುದ್ಧ ಇಲ್ಲಿ ನಡೆಯುತ್ತೆ. ಅವ್ರನ್ನ ರಕ್ಷಣಾ ಕಾರ್ಯಾಚರಣೆಗೆ ಬಳಸ್ತಾರೆ ಬೇರೆ ಬೇರೆ ಸಂದರ್ಭಗಳಲ್ಲಿ, ಪ್ರವಾಹ ಆದಾಗ, ಭೂಕಂಪ ಆದಾಗ, ಜೊತೆಗೆ ಆಂತರಿಕವಾಗೂ ಕೂಡ ಒಂದಷ್ಟು ಸಂದರ್ಭಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಹಿತಕರ ಘಟನೆಗಳು ಆಗದಂತೆ, ಜೊತೆಗೆ ಪ್ಯಾಟ್ರೋಲಿಂಗ್ಗೆ ಇಲ್ಲೆಲ್ಲ ಸೇನೆಯನ್ನು ನಿಯೋಜನೆ ಮಾಡಲಾಗುತ್ತೆ. ಅಂಥದಕ್ಕೆ ಈ ಪಡೆಯನ್ನು ಬಳಸ್ಕೋಬಹುದು. ಈ ಕಾರ್ಯಾಚರಣೆಗಳಿಗೆ ಹೋಗಿ ಸ್ಟ್ರೈಕ್ ಮಿಷನ್ಸ್ಗೆ ಅಂಥದಕ್ಕೆಲ್ಲ ಅಗ್ನಿ ವೀರ್ಸ್ ಇರ್ತಾರಲ್ಲ, ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಇರ್ತಾರಲ್ಲ, ಅಂಥವ್ರನ್ನ ಅಲ್ಲಿಗೆ ಯೂಸ್ ಮಾಡ್ಬೋದು. ತುಂಬ ದೊಡ್ಡ ಸೇನಾಪಡೆ ನಮ್ಮದು, 14 ಲಕ್ಷಕ್ಕೂ ಅಧಿಕ ಸಿಬ್ಬಂದಿ ನಮ್ಮ ಸೇನಾಪಡೆಗಳಿದ್ದಾರೆ, ಅದಕ್ಕೆ ಬೇರೆದೇ ವರ್ಗ ಇರುತ್ತೆ. ಈ ರೀತಿಯ ಅಗ್ನಿಪಥ್ನಲ್ಲಿರುವಂಥ ಇನ್ನೂ ಆ 4 ವರ್ಷಗಳ ಆ ಶ್ರೇಣಿಯಲ್ಲೇ ಇರುವಂಥವ್ರನ್ನ ಲೈಟರ್ ರೆಸ್ಪಾನ್ಸಿಬಿಲಿಟಿ ಇರುವಂತಹ ಜಾಬ್ಸ್ಗೆ ಈ ಬಳಕೆ ಮಾಡ್ಕೋಬಹುದು, ಅಲ್ಲಿ ಅವ್ರನ್ನ ನಿಯೋಜನೆ ಮಾಡಬಹುದು ಅನ್ನುವಂಥ ವಾದವನ್ನು ಮಂಡನೆ ಮಾಡಲಾಗ್ತಾ ಇದೆ ಇದರ ಪರವಾಗಿ ಮಾತನಾಡ್ತಿರೋರು. ಅದಾಗಿ ಸ್ನೇಹಿತರೆ, ಈ ಅಗ್ನಿಪಥ್ ಸ್ಕೀಮ್ ಇದೆಯಲ್ಲ, ಸೇನಾಪಡೆಗಳ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ 2 ವರ್ಷಗಳಿಂದಲೂ ಕೂಡ ಇದ್ರ ಬಗ್ಗೆ ಪ್ಲಾನ್ ನಡೀತಾನೇ ಇತ್ತು, ಆಗಾಗ ಮಾಹಿತಿ ಬರ್ತಾ ಇತ್ತು. ಈಗ ಫೈನಲ್ ಇದು ಪೂರ್ಣ ಪ್ರಮಾಣದಲ್ಲಿ ರೆಡಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ, ನಮ್ಮ ಭಾರತೀಯ ಭೂಸೇನೆ ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಕೊರತೆಯನ್ನು ಫೇಸ್ ಮಾಡ್ತಾ ಇದೆ, ಸೈನಿಕರ ಕೊರತೆಯನ್ನು ಫೇಸ್ ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ಪ್ಯಾಂಡಮಿಕ್ ಬಂದ ನಂತರ ಸರಿಯಾಗಿ ರಿಕ್ರೂಟ್ಮೆಂಟ್ ರ್ಯಾಲಿಗಳೇ ಆಗಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಆಗಾಗ ಸೇನಾ ನೇಮಕಾತಿ ರ್ಯಾಲಿಗಳನ್ನು ನಡೆಸಲಾಗ್ತಾ ಇತ್ತು, ದೊಡ್ಡ ದೊಡ್ಡ ರ್ಯಾಲಿಗಳನ್ನು ನಡೆಸಿ ದೊಡ್ಡ ಪ್ರಮಾಣದಲ್ಲಿ ನೇಮಕಾತಿ ಮಾಡಲಾಗ್ತಾ ಇತ್ತು. ಉದಾಹರಣೆಗೆ 2018-19 53,000ಕ್ಕೂ ಅಧಿಕ ಸಿಬ್ಬಂದಿಯನ್ನು, ಜವಾನ್ಸನ್ನು ಭಾರತೀಯ ಭೂಸೇನೆಗೆ ನೇಮಕ ಮಾಡಲಾಗಿತ್ತು. 19-20 ಪ್ಯಾಂಡಮಿಕ್ ಬರೋಕ್ಕಿಂತ ಮುಂಚೆ ಲೆಕ್ಕ ಇದು, 80,572 ಸಿಬ್ಬಂದಿಯನ್ನು ಭಾರತೀಯ ಭೂಸೇನೆಗೆ ನೇಮಕ ಮಾಡಲಾಗಿತ್ತು. ಅದಾದಮೇಲೆ ಕಂಪ್ಲೀಟ್ಲಿ ಈ ನೇಮಕಾತಿ ಪ್ರಕ್ರಿಯೆಯನ್ನು, ಈ ನೇಮಕಾತಿ ರ್ಯಾಲಿಗಳನ್ನು ಸೇನಾಪಡೆಗಳು ಸ್ಟಾಪ್ ಮಾಡಿದ್ವು. ಹೀಗಾಗಿ ಮತ್ತೆ ಶುರು ಮಾಡೋಕ್ಕಿಂತ ಮುಂಚೆ ಈ ಅಗ್ನಿಪಥನ ಲಾಂಚ್ ಮಾಡಿ ಇದರ ಮೂಲಕವೇ ಶುರು ಮಾಡುವ ನಿರ್ಧಾರವನ್ನು ಭಾರತ ಸರ್ಕಾರ ಮಾಡಿದ ಹಾಗೆಯಲ್ಲಿ ಕಾಣಿಸ್ತಾ ಇದೆ. ಈ ಮೂಲಕ ಭಾರತೀಯ ಸೇನಾಪಡೆಯ ಆಧುನೀಕರಣಕ್ಕೆ, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡೋಕ್ಕೆ, ಬುಲೆಟ್ ಪ್ರೂಫ್ ಉಪಕರಣಗಳನ್ನು, ಜಾಕೆಟ್ಗಳನ್ನು, ಹೆಲ್ಮೆಟ್ಗಳನ್ನು ನಮ್ಮ ಬಡಿದಾಡೋ ಯೋಧರಿಗೆ ಖರೀದಿ ಮಾಡೋಕ್ಕೆ, ಹಾಗೂ ಟೆಕ್ನಾಲಜಿಯಲ್ಲಿ ಭಾರತೀಯ ಸೇನೆಯನ್ನು ಅತ್ಯಾಧುನಿಕ ಮಾಡೋಕ್ಕೆ ದುಡ್ಡನ್ನು ಉಳಿಸಬಹುದು ಅನ್ನೋದು ಭಾರತೀಯ ಸೇನೆಯ ಲೆಕ್ಕಾಚಾರ. ದೊಡ್ಡ ಸೇನೆ ಹಿಡ್ಕೊಂಡು ಅವ್ರಿಗೆ ಸರಿಯಾಗಿ ಬೂಟ್ ಇಲ್ಲ, ಜಾಕೆಟ್ ಇಲ್ಲ, ಹೆಲ್ಮೆಟ್ ಇಲ್ಲ, ಅವ್ರನ್ನ ಬಡಿದಾಡೋಕೆ ಬಿಡಬೇಕಾದ್ರೆ ಸರಿಯಾದಂತಹ ಉಗ್ರರ ಬಳಿ ಇರುವಷ್ಟು ಅತ್ಯಾಧುನಿಕ ಬಂದೂಕು ಇವ್ರ ಕೈಯಲ್ಲಿ ಇಲ್ಲ ಅಂತ ಹೇಳಿದ್ರೆ,
ಅವ್ರು ಹೇಗೆ ಫೈಟ್ ಮಾಡ್ತಾರೆ, ದೊಡ್ಡ ಪ್ರಮಾಣದಲ್ಲಿ ಕ್ಯಾಶುವಲ್ಟೀಸ್ ಆಗುತ್ತೆ, ಪ್ರಾಣಹಾನಿ ಆಗುತ್ತೆ ಇದರದ್ದು. ಹಾಗಾಗಿ ಸೇನೆಯ ಸೈಜ್ ದೊಡ್ಡ ಆಗೋದಕ್ಕಿಂತ ಹೆಚ್ಚಾಗಿ ಅತ್ಯಂತ ಸುಸಜ್ಜಿತವಾದ, ಒಂದು ಸ್ವಲ್ಪ ಸೈಜ್ ಕಮ್ಮಿ ಆದರೂ ಪರವಾಗಿಲ್ಲ, ಒಂಚೂರು ಸೈಜ್ ಕಮ್ಮಿ ಆದರೂ ಪರವಾಗಿಲ್ಲ, ಎಲ್ಲರ ಬಳಿ ಅತ್ಯಾಧುನಿಕ ಉಪಕರಣಗಳು, ಯುದ್ಧೋಪಕರಣಗಳು, ಶಸ್ತ್ರಾಸ್ತ್ರಗಳು, ರಕ್ಷಣಾ ಉಪಕರಣಗಳು ಇರಬೇಕು. ಆಗ ನಿಜವಾಗ್ಲೂ ಕೂಡ ಕಾಂಬ್ಯಾಟ್ ರೆಡಿ ಫೋರ್ಸ್ ಅಂತ ನಮ್ಮ ಸೇನೆ ಅನಿಸ್ಕೊಳ್ಳುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರದ ಮೇಲೆ, ಆ ಒಂದು ಥಿಯರಿಯನ್ನು ಮುಂದಿಟ್ಟುಕೊಂಡು, ಆ ಒಂದು ಪ್ಲಾನನ್ನು ಮುಂದಿಟ್ಟುಕೊಂಡು ಈ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.